ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ರಾಷ್ಟ್ರೀಯ ಸೇವಾ ಯೋಜನೆ ಕೋಶ ರಾಜೀವ ಗಾಂಧಿ ಶಿಕ್ಷಣ ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯ ಬಿಎಡ್ ಡ್ರೋಣ ಇಲ್ಲಿ ಸ್ವತಂತ್ರ ಅಮೃತ ಮಹೋತ್ಸವದ ಅಂಗವಾಗಿ ವಿಶ್ವವಿದ್ಯಾಲಯ ಮಠದ ನಾಯಕತ್ವ ತರಬೇತಿ ಶಿಬಿರವನ್ನ ಇಂದು ರೋಣನಗರದ ರಾಜೀವ ಗಾಂಧಿ ಬಿಎಡ್ ಮಹಾವಿದ್ಯಾಲಯದಲ್ಲಿ ಒಂದು ವಾರದ ತರಬೇತಿ ಕಾರ್ಯಾಗಾರವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಕೆಬಿ ದನ್ನೂರ್ ಅವರು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಜನಪ್ರಿಯ ಶಾಸಕ ಜಿಎಸ್ ಪಾಟೀಲ್, ಮುಖ್ಯ ಅತಿಥಿಯಾಗಿ ಯಶ್ಪಾಲ್ ಕ್ಷೀರಸಾಗರ್, ಐಎಫ್ಎಸ್ ಕುಲ ಸಚಿವರು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಐಎಸ್ ಪಾಟೀಲ್ ಚೇರ್ಮನ್ನರು, ಆಯುರ್ವೇದಿಕ್ ಮಹಾವಿದ್ಯಾಲಯ ರೋಣ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಎಂಬಿ ದಳಪತಿ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಅದೇ ರೀತಿ ಪ್ರೊಫೆಸರ್ ವಿಎಚ್ ಕೊಳ್ಳಿ, ಜಿಲ್ಲಾ ನೋಡಲ್ ಅಧಿಕಾರಿಗಳು, ರಾಷ್ಟ್ರೀಯ ಸೇವಾ ಯೋಜನೆ ಗದಗ್ ವಿಶೇಷ ಆಹ್ವಾನಿತರಾಗಿದ್ದು ಒಂದು ವಾರದ ತರಬೇತಿ ಕುರಿತು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಜಿಎಸ್ ಪಾಟೀಲ್, ಡಾಕ್ಟರ್ ಕೆಬಿ ದನ್ನೂರ್, ಡಾಕ್ಟರ್ ಎಂಬಿ ದಳಪತಿ, ವಿಕೆ ಕೊಳ್ಳಿ, ವೈಎನ್ ಪಾಪಣ್ಣವರ್ ಹಾಗೂ ಪ್ರಾಚಾರ್ಯರು, ಎನ್ಎಸ್ಎಸ್ ಅಧಿಕಾರಿ ವರ್ಗದವರು ಹಾಗೂ ಗದಗ್ ಧಾರವಾಡ ಹಾವೇರಿ ಉತ್ತರ ಕನ್ನಡದಿಂದ ಬಂದಂತಹ ಎನ್ಎಸ್ಎಸ್ ಶಿಬಿರಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ರೋಣ. ನೀವೆಲ್ಲ ಯಾಕಂದ್ರೆ ನೀವು ಮುಂದೆ ನಿಮ್ಮೆಲ್ಲ ಅಧಿಕಾರಿಗಳು, ಎಲ್ಲ ಕಾಲೇಜಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ವಿಶ್ವವಿದ್ಯಾಲಯದ ಆದೇಶದಂತೆ ನೀವೆಲ್ಲ ಕ್ಯಾಂಪ್ಗಳನ್ನು ರಚನೆ ಮಾಡ್ತೀರಿ, ಕ್ಯಾಂಪ್ಗಳಿಗೆ ಹೋಗ್ತೀರಿ, ಅಲ್ಲಿರ್ತಕ್ಕಂಥ ಕೆಲಸಗಾರಗಳನ್ನ ಮಾಡುವಂತ ಒಂದು ವ್ಯವಸ್ಥೆ ಇರುತ್ತೆ. ಆದ್ರೆ ಇವತ್ತೇನು ಟ್ರೈನಿಂಗ್ ಕ್ಯಾಂಪ್ ಇದೆ ಅಲ್ಲ, ನಿಮ್ಗೆಲ್ಲ ಬೇಸಿಕ್ ಏನು ಬಂದ್ ಮಾಡೋದು ಸರಿ.